ಹಾಯ್ ಫ್ರೆಂಡ್ಸ್, ಪ್ರತಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ರೈಲ್ವೆ ಆಸ್ಪತ್ರೆಯಲ್ಲಿ ಇರತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ತುಂಬ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋದಾಗ ಇದು ಉತ್ತರ ರೈಲ್ವೆಯಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆಯ ನೇಮಕಾತಿಯಾಗಿದೆ. ಉತ್ತರ ಸೆಂಟ್ರಲ್ ರೈಲ್ವೆ ನೇಮಕಾತಿ 2024. ಇಲ್ಲಿ ಸೆಂಟ್ರಲ್ ರೈಲ್ವೆಯ ಆಸ್ಪತ್ರೆಯಲ್ಲಿರ್ತಕ್ಕಂಥದ್ದು ಹುದ್ದೆಗಳಾಗಿವೆ. ಇದು 7 CPCA ಪ್ರಕಾರ ಚಾಲ್ತಿ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ. ಇಲ್ಲಿ ಡಿಗ್ರಿ ಮತ್ತು ಡಿಪ್ಲೊಮಾ ಆಧಾರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆಲ್ ಇಂಡಿಯಾ ತುಂಬ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇದ್ರ ಬಗ್ಗೆ ಇವಾಗ ಮಾಹಿತಿ ನೋಡೋಣ. ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಬಗ್ಗೆ ಇವಾಗ ಮಾಹಿತಿ ಸಂಪೂರ್ಣವಾಗಿ ಬಿಡೋಣ. ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಉತ್ತರ ರೈಲ್ವೆ ನೇಮಕಾತಿ 2024 ಹುದ್ದೆಯಲ್ಲಿ ಕೊಟ್ಟಿದ್ದಾರೆ. ಉತ್ತರ ರೈಲ್ವೆ ಸೆಂಟ್ರಲ್ ಆಸ್ಪತ್ರೆ ನವದೆಹಲಿ ಈ 7 CPCA ಪ್ರಕಾರ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ. ಇಲ್ಲಿ 67,700 2 ಲಕ್ಷವರೆಗೆ ಸ್ಯಾಲರಿ ಇರುತ್ತೆ. ಇಲ್ಲಿ ವಿವಿಧ ಹುದ್ದೆ ಅರ್ಜಿ ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರಿಗೋಸ್ಕರ ಖಾಲಿ ಹುದ್ದೆಗಳು ಮತ್ತು ಪಾವತಿ ಕೊಟ್ಟಿದ್ದಾರೆ. ಇದು 60 ಹುದ್ದೆಗಳು ಜನರಲ್ಗೆ 2, OBCಗೆ 1, ST ಹೊಂದಿದೆ. ಜನರಲ್ ಮೆಡಿಸಿನ್ ಹುದ್ದೆಗಳು ಜನರಲ್ಗೆ 2, OBCಗೆ 6, SCಗೆ 1, ST ಹೊಂದಿರುತ್ತದೆ. ಸಾಮಾನ್ಯ ಚಿಕಿತ್ಸೆ ಹುದ್ದೆಗಳು OBCಯವರಿಗೆ 2, ಜನರಲ್ಗೆ ಹೊಂದಿರುತ್ತೆ. ಆರ್ಥೋಪೆಟಿಕ್ಸ್ ಹುದ್ದೆಗಳು OBC ಪೋಸ್ಟ್ಗೆ 1 ಪೋಸ್ಟ್ ಖಾಲಿರುತ್ತದೆ. ಮತ್ತು ಇವನ್ಯವರಿಗೆ ST ಒಂದು ಪೋಸ್ಟ್ ಖಾಲಿದೆ. ಪಿಡಿಯಾಟ್ರಿಕ್ಸ್ ಹುದ್ದೆಗಳು SC ಒಂದು ಪೋಸ್ಟು, EWS ಹೊಂದಿದೆ. ವಿಕರಣ ಶಾಸ್ತ್ರದಲ್ಲಿ ಜನರಲ್ಗೆ 2 ಪೋಸ್ಟ್ ಖಾಲಿವೆ. ರೋಗಶಾಸ್ತ್ರದಲ್ಲಿ SC ಒಂದು ಪೋಸ್ಟ್ ಖಾಲಿರುತ್ತದೆ. ಇನ್ನು ಜ್ಞಾನಿ ಅಂತ ಕೊಟ್ಟಿದ್ದಾರೆ, ಇದಕ್ಕೆ EWS ಒಂದು ಪೋಸ್ಟ್ ಖಾಲಿದೆ. ಎಲ್ಲ ಹುದ್ದೆಗಳಿಗೆ ಸ್ಯಾಲ್ರಿ ಬಂದುಬಿಟ್ಟು 7 CPCA ಪ್ರಕಾರ 67,700 2,87,000 ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇನ್ನು NRCHದ ನೇಮಕಾತಿಗೆ ಅರ್ಹತೆ, ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕಂದ್ರೆ ಉತ್ತರ ರೈಲ್ವೆ ಸೆಂಟ್ರಲ್ ಆಸ್ಪತ್ರೆಯಲ್ಲಿ ನವದೆಹಲಿ ಸಂಬಂಧಪಟ್ಟ ವಿಶೇಷತೆಯಲ್ಲಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಹೊಂದಿರುವ ಹಿರಿಯ ನಿವಾಸಿಗಳನ್ನು ನೇಮಿಸಿಕೊಳ್ತಿದ್ದಾರೆ. ಅಂದರೆ ಓಲ್ಡ್ ಜನರು ಎತ್ಕೊಳ್ತಾರೆ ಮತ್ತು ಸಾಮಾನ್ಯ UR 37 ವರ್ಷ ವಯಸ್ಸಿರುತ್ತದೆ. ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದರೆ 40 ವರ್ಷ ಅಂತ ಕೊಟ್ಟಿದ್ದಾರೆ. OBCಯವರಿಗೆ 40 ವರ್ಷ ಹಾಗೂ 43, ಆಮೇಲೆ SC ಅವರಿಗೆ 42. ಆಲ್ರೆಡಿ ಸರ್ವಿಸ್ ಮಾಡಿದವರಿಗಿರ್ತಕ್ಕಂಥ ಒಂದು ನೇಮಕಾತಿ ಇದೆ. ಇದು ಇವರು ಅರ್ಜಿ ಸಲ್ಲಿಸಬಹುದಾಗಿದೆ. ಉತ್ತರ ರೈಲ್ವೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಇದು ನೇರವಾಗಿ ವಾಕಿಂಗ್ ಸಂದರ್ಶನ ಮೂಲಕ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ. ನೇರವಾಗಿ ಇಂಟ್ರೆಸ್ಟ್ ಇದ್ದರೂ ಸಂದರ್ಶನಕ್ಕೆ ಹೋಗಬಹುದು. ಇದರ ಬಗ್ಗೆ ಮಾಹಿತಿ ಕೊಡ್ತಾರಲ್ಲಿ ಅಭ್ಯರ್ಥಿಗಳು ವಾಕಿಂಗ್ ಸಂದರ್ಶನ ಮೂಲಕ ಇರುತ್ತದೆ. ಅರ್ಜಿದಾರರು ತಮ್ಮ ಪೂರ್ಣಗೊಂಡ ಅರ್ಜಿ ನಮೂನೆಯೊಂದಿಗೆ ಎಲ್ಲ ಸಂಬಂಧಿತ ದಾಖಲಾತಿಗಳೊಂದಿಗೆ ಸ್ವಯಂ ದೃಢೀಕರಣ ಮಾಡಿಕೊಂಡು ಪ್ರತಿಗಳು ಮತ್ತು ಪರಿಶೀಲನೆಗಾಗಿ ಮೂಲ ಪ್ರಮಾಣಪತ್ರಗಳನ್ನು ತರಬೇಕು. ದಾಖಲೆಗಳ ಪರಿಶೀಲನೆ ನಂತರ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮಾತ್ರಕ್ಕೆ ಸಂದರ್ಶನಕ್ಕೆ ಹಾಜರಂತೆ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ರೈಲ್ವೆ ನೇಮಕಾತಿ 2024 ಅರ್ಜಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆಂದರೆ, ಇದು ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ A4 ಗಾತ್ರದಲ್ಲಿ ಕಾಗದ ಮೇಲೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳನ್ನು ಸ್ವಯಂ ದೃಢೀಕೃತ ಪ್ರತಿಗಳನ್ನು ಲಗತ್ತಿಸಿ ಅವರ ಆಡಿಟೋರಿಯಂ 1ನೇ ಮಹಡಿ ಅಕಾಡೆಮಿ ಬ್ಲಾಕ್ ಉತ್ತರ ರೈಲ್ವೆ ಸೆಂಟ್ರಲ್ ಆಸ್ಪತ್ರೆ ನವದೆಹಲಿ ನಿರ್ದಿಷ್ಟ ದಿನಾಂಕ ಅದೊಂದು 8:30 ಪರಿಶೀಲನೆಗಾಗಿ ತಮ್ಮ ಮೂಲ ದಾಖಲಾತಿಗಳೊಂದಿಗೆ ವರದಿ ಮಾಡಬೇಕಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ಅರ್ಜಿ ಸ್ವೀಕರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ಉತ್ತರ ರೈಲ್ವೆ ನೇಮಕಾತಿಯ ವಾಕಿಂಗ್ ಸಂದರ್ಶಿಸಿರುವ ಪ್ಲೇಸು ಮತ್ತು ಟೈಮ್ ಕೊಟ್ಟಿದ್ದರಲ್ಲಿ ವರದಿ ಮಾಡುವ ಸ್ಥಳ ಆಟೋರಿಯಂ ಸೆಂಟ್ರಲ್ ಆಸ್ಪತ್ರೆ ನವದೆಹಲಿ ಆಗಿರುತ್ತದೆ. ಇಲ್ಲಿ 60 ಹುದ್ದೆಗಳು 27 ತಾರೀಕು ಎಂಟ್ರಿ ಇರ್ತವೆ. ಜನರಲ್ ಮೆಡಿಸನ್ನು 27, ಸಾಮಾನ್ಯ ಶಸ್ತ್ರಚಿಕಿತ್ಸೆ 27, ಆರ್ಥೋಪೆಟಿಕ್ಸ್ 27, ಇವೆನ್ನೇ 27, ಆಮೇಲೆ ವಿಕಿರಣಶಾಸ್ತ್ರ ಮತ್ತು ಪಿಡಿಯಾರಿಸ್ಟ್ರು ರೋಗಶಾಸ್ತ್ರಜ್ಞ ಹುಣ್ಣು ಮತ್ತು ಜ್ಞಾನಗಳು 28 ತಾರೀಕು ಇರ್ತಕ್ಕಂಥ ಒಂದು ಸಂದರ್ಶನ ಇರ್ತವೆ. ಅವರ ಮತ್ತು ಆಸಕ್ತಿಗಳಿಗೆ ಸಂದರ್ಶನಕ್ಕೆ ಹಾಜರಾಗಬಹುದು. ಇಲ್ಲಿ ಅವರು ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಇದು ಸುಮಾರು 9 ಪೇಜ್ PDF ಇದೆ. ಇದನ್ನು ಇಂಟ್ರೆಸ್ಟ್ ಇದ್ದರೂ PDF ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿ ಸಲ್ಲಿಸೋದು. ಇದಕ್ಕೆ ಇದ್ರ ಬಗ್ಗೆ ಇದರ ಎಲ್ಲ ಟೈಮು ಮತ್ತು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಒಂದ್ಸರಿ ಸರಿಯಾಗಿ ಓದ್ಕೊಂಡು ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಇದು ಇನ್ಫಾರ್ಮೇಷನ್ ಆಗಿದೆ, ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಎಲ್ಲವನ್ನು ಸರಿಯಾಗಿ ಓದ್ಕೊಳ್ಳಿ. ಇಲ್ಲಿ ಫಾರ್ಮ್ ಕೂಡ ಕೊಟ್ಟಿದ್ದಾರೆ, ಏನೇನು ತುಂಬಿಕೆ ಯಾವ ರೀತಿ ಎಲ್ಲ ಕೊಟ್ಟಿದ್ದಾರೆ, ಇದನ್ನ ಫಾರ್ಮ್ ಫಿಲಪ್ ಮಾಡ್ಬೇಕಾಗುತ್ತೆ ನೀವು. ಹಾಗೂ ಇಲ್ಲಿ ಹಲವಾರು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ, ಯಾಕಂದರೆ ಬೇಕಾದಂಥ ಸರ್ಟಿಫಿಕೇಟ್ ಕೂಡ ಇವೆ, ಅದನ್ನು ಕೂಡ ತುಂಬಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ, ಸಾರಿ ಇದು ಇದು ವೆಬ್ಸೈಟ್ ಆಗಿದ್ದು, ಇದು ನೋಟಿಫಿಕೇಶನ್ ಆಗಿದೆ. ಸರಿ ನೋಡ್ಕೊಂಡು ಇದನ್ನು ಫಾರ್ಮ್ ಫಿಲಪ್ ಮಾಡಿ ಹೋಗಬೇಕಾಗುತ್ತೆ. ಇದು ಅಫಿಷಿಯಲ್ ಇದ ಮೇನ್ ವೆಬ್ಸೈಟ್ ಆಗಿದೆ. ಈ ವೆಬ್ಸೈಟ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಕಳಿಸಿ ಕೂಡ ಆ PDFನ್ನು ಶೇರ್ ಮಾಡಿದ್ದೀನಿ. ಅದರಿಂದ ಅದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು PDF ಆಗಿದೆ, ಇದನ್ನು ಲಿಂಕಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.